ಕೊರೋನಾ ಮಹಾಮಾರಿ ಭಾರತ ದೇಶದಲ್ಲಿ ನಮ್ಮ ಜನಜೀವನವನ್ನೇ ತಲ್ಲಣಗೊಳಿಸುವಂಥ ಕೆಲಸ ಮಾಡಿದೆ ಅದರಲ್ಲಿ ಕೂಡ ಕರ್ನಾಟಕದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಕೊರೋನಾದಿಂದಾಗಿ ಜನರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಸರ್ಕಾರದ ಯಾವುದೇ ನೀತಿಗಳನ್ನು ಜನರು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ಸಂದರ್ಭದಲ್ಲಿ ರಾಜಕೀಯವನ್ನು ಮರೆತು ಎಲ್ಲರೂ ಕೂಡ ಸರಕಾರದ ನಿಯಮಗಳನ್ನು ಪಾಲಿಸುವಂಥ ಕೆಲಸ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕೊರೋನಾ ಮಾರಿಯನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಇವತ್ತು ಸರಕಾರಕ್ಕೆ ಎಷ್ಟು ಜವಾಬ್ದಾರಿದೆಯೋ ಅಷ್ಟೇ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಇದೊಂದು ಯುದ್ಧದ ಸಮಯದ ಭಾವನೆಯಿಂದ ಜನರು ಇದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಬೇಕಾಗಿದೆ ಒಂದು ಹತ್ತು ದಿನ ಒಳ್ಳೆಯ ಊಟ ಮಾಡದಿದ್ದರೆ ಏನೂ ಆಗೋದಿಲ್ಲ ನಾವೆಲ್ಲ ಹಿಂದೆ ಕಷ್ಟದ ದಿನಗಳನ್ನೆಲ್ಲ ಭಾಳ ಕಂಡಿದ್ದೇವೆ ಆ ದಿನಗಳಲ್ಲಿ ಗಂಜಿ ಊಟ ಮಾಡಿ ಕೂತ್ರೆ ಸಾಕು ಇವತ್ತು ಜನರು ರುಚಿ ರುಚಿಕರವಾದಂಥ ಆಹಾರವನ್ನು ಸೇವಿಸಿ ಅದರ ಒಂದು ಪರಿಣಾಮ ಇವತ್ತು ಜನರು ಕಂಟ್ರೋಲ್ ಮಾಡಲಿಕ್ಕೆ ತಯಾರಿಲ್ಲ ಆದ್ದರಿಂದಾಗಿ ಪಟ್ಟಣಕ್ಕೆ ಬಂದು ತಮಗೆ ಬೇಕಾದಂಥ ರುಚಿ ರುಚಿಯಾದಂಥ ಪದಾರ್ಥಗಳನ್ನು ಪರ್ಚೇಸ್ ಮಾಡೋದು ಅದರಲ್ಲೇ ಜನರ ತಲ್ಲಿನರಾಗಿದ್ದಾರೆ ಆದ್ದರಿಂದ ಸರ್ಕಾರದ ಕಟ್ಟುನಿಟ್ಟಿನ ಯಾವುದೇ ಆಜ್ಞೆ ಇದ್ದರೂ ಅದರಕ್ಕೆ ಜನರು ಜನಸಾಮಾನ್ಯರು ನಾಗರಿಕರು ರಾಜಕಾರಣಿಗಳು ಸ್ಪಂದಿಸುವಂಥ ಕೆಲಸ ಮಾಡಬೇಕು ಮೂಡಬಿದ್ರಿಯಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿಯನ್ನೇ ವಾರ್ ರೂಮ್ ಆಗಿ ಪರಿವರ್ತನೆ ಮಾಡಿದ್ದೇವೆ ಅಲ್ಲಿ ನನ್ನ ಪಿ ಎ ಇರ್ತಾರೆ ನಾವು ಒಂದು ಮೊಬೈಲ್ ರೀತಿಯಲ್ಲಿ ಒಂದು ಆಂಬುಲೆನ್ಸನ್ನು ಮೂಡುಬಿದ್ರೆಯಲ್ಲಿ ಅದೇ ರೀತಿ ಮುಲ್ಕೆಯಲ್ಲಿ ಒಂದು ಎಂಬುಲೆನ್ಸನ್ನು ಪ್ರೊವಿಜನ್ ಮಾಡಿದ್ದೇವೆ ಯಾರೇ ಕಷ್ಟದಲ್ಲಿ ಇರ್ಬೋದು ಅವರಿಗನ್ನು ಹಳ್ಳಿಯಿಂದ ಮೂಡಬಿದ್ರೆಗೆ ಇರ್ಬೋದು ಹಳ್ಳಿಯಿಂದ ಮಂಗಳೂರಿಗೆ ಕೊಂಡು ಹೋಗುವಂಥ ವ್ಯವಸ್ಥೆ ಆ ಆ್ಯಂಬುಲೆನ್ಸ್ ಸೇವೆಯಿಂದ ಆಗ್ತದೆ ಯಾವುದೇ ಖರ್ಚು ವೆಚ್ಚ ಅವರ ಮೇಲೆ ಹೊರಿಸದೆ ಫ್ರೀಯಾಗಿ ಇದು ಫ್ರೀ ಸರ್ವಿಸ್ ಅವರಿಗೆ ಮಾಡುವಂಥ ಕೆಲಸ ಅದೇ ರೀತಿ ಅದೆಷ್ಟೋ ಜನರಿಗೆ ಇವತ್ತು ಮಂಗಳೂರಿನಲ್ಲಿ ಹೋದಾಗ ಬೆಡ್ ಸಿಗುವುದಿಲ್ಲ ಯಮಲ್ನಾಕ್ನಲ್ಲಿ ಬೆಡ್ ಸಿಗೋದಿಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಬೆಡ್ ಸಿಗದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ ಆ ಸಂದರ್ಭದಲ್ಲಿ ನಾವು ಆದಷ್ಟು ಎಲ್ಲ ನಮ್ಮಿಂದ ಆಗುವುದಿಲ್ಲ ಆದಷ್ಟು ಒನ್ ಲಾಕ್ ಡಿ ಎಮ್ ಹೋಗಿ ಮಾತಾಡ್ತೇವೆ ಡಿ ಎಚ್ ಹೋಗಿ ಮಾತಾಡಿ ಅಲ್ಲಿ ಪ್ರೊವಿಷನ್ ಮಾಡುವಂಥ ಕೆಲಸ ಮಾಡ್ತೇವೆ ಅದೇ ರೀತಿ ನಮ್ಮ ಪಾರ್ಲಿಮೆಂಟಿನ ಅಭ್ಯರ್ಥಿ ಆಗಿದ್ದಂತಹ ನಮ್ಮ ಮಿಥುನ್ ರೈ ಅವರಿದ್ದಾರೆ ಅವರ ತಂದೆ ಕೂಡ ಡಾಕ್ಟ್ರು ಅವರ ಎಬೆರಡು ಜನ ಸಹೋದರರು ಡಾಕ್ಟರ್ಸ್ ಇದ್ದಾರೆ ಆದ್ದರಿಂದಾಗಿ ಡಾಕ್ಟರ್ಸ್ನಲ್ಲಿ ಬಹಳ ಎಲ್ಲ ಆಸ್ಪತ್ರೆಗಳ ಪರಿಚಯ ಅವರಿಗೆ ಇರುವುದರಿಂದ ಇವತ್ತು ಅವರ ಮುಖಾಂತರ ತುಂಬ ಜನ ಮುಡುಬಿದೆಯ ಜನರಿಗೆ ಬೆಡ್ಡನ್ನು ಆಸ್ಪತ್ರೆಯಲ್ಲಿ ಸೇವೆಯನ್ನು ಕೊಡಿಸುವಂಥ ಕೆಲಸ ನಾವು ಮಂಗಳೂರಿನಲ್ಲಿ ಕೂಡ ಮಾಡ್ತಾಯಿದ್ದೇವೆ ಇವತ್ತು ಕೂಡ ಒಬ್ಬರು ನಮ್ಮ ಮೂಡಬಿದ್ರೆಯಿಂದ ನಮ್ಮ ಶೆಟ್ಟಿಗಾರರು ಫೋನ್ ಮಾಡಿದರು ಸರ್ ಕಲ್ಲಮುಡ್ಕೂರಿನಲ್ಲಿ ಒಂದು ಹೆಂಗಸಿ ಹೆರಿಗೆ ಹಾಕ್ ಮಂಗಳೂರಿಗೆ ಕರ್ಕೊಂಡು ಹೋಗಬೇಕು ಆ್ಯಂಬುಲೆನ್ಸ್ ಅಂತ ನಾನಂತ ಕೇಳಿದರು ಆವಾಗಲೇ ನಾನು ಶಿತ್ತಾಡಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ತರಿಸಿ ಅವರನ್ನು ಮಂಗಳೂರಿಗೆ ಕಳಿಸುವಂಥ ಕೆಲಸ ಮಾಡಿದ್ದೇನೆ ಅದೇ ರೀತಿ ಮುಲ್ಕೆಯಲ್ಲಿ ಕೂಡ ಎಂಬುಲೆನ್ಸ್ ನಾರಾಯಣಗುರು ಸೇವಾ ಸಂಘದವರೊಡನೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಕೂಡ ಸೇವೆಯನ್ನು ಮಾಡ